हाय फ्रेंड्स, वेलकम टू कविता अडुगे मने। इवत्तिन रेसिपी बंदू जोड़ रोटी। बनी हेगे अंत नोड़ विधान। पात्र लोट नहीं हाकी अदक स्वल्प रुचि तक उप हाकि चना कदियों तनक बॉयल नंतर नानी जोड़ तकता हाफ बॉटल हिटन रोटी तटली ಬೇರೆ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತೆ ಇದು ನೀರು ಬೆರೆಸಲಿಕ್ಕೆ ಹಿಟ್ಟನ್ನ ಈ ರೀತಿಯಾಗಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಇವಾಗ ಚೆನ್ನಾಗಿ ಕುದಿದೆ ಈ ರೀತಿ ನೀರು ಕುದಿರೋದನ್ನ ಇದಕ್ಕೆ ಇವಾಗ ಆಡ್ ಮಾಡ್ತಾ ಇದ್ದೀನಿ ನಿಧಾನವಾಗಿ ಈ ರೀತಿ ಒಂದು ಸೌಟ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟಿಗೆ ಎಷ್ಟು ನೀರು ಸಾಕಾಗುತ್ತೆ ಅಂತ ನೋಡಿಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದನ್ನ ಬಿಸಿಯಾಗಿ ಇದ್ದಾಗ್ಲೇನೇ ನಾವು ಕಲಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ನೀರು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಗೆ ಇಟ್ಕೋಬೇಕು ಈ ರೀತಿ ಹಿಟ್ಟನ್ನ ಅಗಲವಾಗಿ ಮಾಡ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಆಗ ನಮಗೆ ಕಲಸ್ಕೊಳ್ಳಲಿಕ್ಕೆ ಈಜಿ ಆಗುತ್ತೆ ಸ್ವಲ್ಪ ಹಿಟ್ಟಿನ ಮಿಶ್ರಣ ಬಿಸಿ ಇದ್ದಾಗ್ಲೇನೇ ಕಲಸಬೇಕಾಗುತ್ತೆ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಡಿಮೆ ಅನ್ಸಿದ್ರೆ ಮತ್ತೆ ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಕಲಸ್ಕೊಬೇಕಾಗುತ್ತೆ ಈ ಅದಕ್ಕೆ ಹಿಟ್ಟನ್ನ ಕಲಸಿಟ್ಕೋಬೇಕು ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಹಿಟ್ಟು ಇಷ್ಟ ಅದಕ್ಕೆ ಇದ್ದರೆ ಸಾಕಾಗುತ್ತೆ ರೊಟ್ಟಿ ತಟ್ಟಲಿಕ್ಕೆ ಈಜಿಯಾಗಿ ಬರುತ್ತೆ ಅವಾಗ ನಂತರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ರೊಟ್ಟಿನ ಬೇಗ ಬೇಗನೆ ತಟ್ಕೊಳ್ಳಕ್ಕೆ ಈಜಿ ಆಗುತ್ತೆ ಸೊ ಬೇಗನೆ ಮುಗಿಯುತ್ತೆ ರೊಟ್ಟಿ ಮಾಡೋ ಕೆಲಸ ಇವಾಗ ಸ್ವಲ್ಪ ಕಲ್ಲಿಗೆ ಹಿಟ್ಟು ಹಾಕೊಂಡ್ಬಿಟ್ಟು ಈ ರೀತಿ ರೊಟ್ಟಿ ತಟ್ಕೊಳ್ತಾ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು ನೋಡಿ ನಿಧಾನವಾಗಿ ತಟ್ಟಿದ್ರೆ ಅದು ದೊಡ್ಡದಾಗುತ್ತೆ ತುಂಬ ಪ್ರೆಸ್ ಮಾಡೋದ್ರಿಂದ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಹಿಟ್ಟನ್ನ ಹಾಕೊಳ್ತಾನೆ ಈ ರೀತಿ ತಟ್ಕೋಬೇಕು ಸೊ ಅವಾಗ ಜರುಗುತ್ತೆ ಚೆನ್ನಾಗಿ ನಂತರ ಇಷ್ಟ ಆದಮೇಲೆ ತಟ್ಕೊಳ್ಳೋದಾದರೆ ಪೂರ್ತಿ ರೊಟ್ಟಿನ ತಟ್ಬೋದು ಕೈಯಿಂದ ನಾನಿಲ್ಲಿ ಲಟಣಿಗೆಯಿಂದ ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಿಧಾನವಾಗಿ ಲಟಣಿಗೆ ಯೂಸ್ ಮಾಡಿಕೊಂಡು ರೊಟ್ಟಿನ ಲಟ್ಟಿಸ್ಕೋಬೋದು ಇವಾಗ ರೊಟ್ಟಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡ ಮೇಲೆ ಹಂಚು ಕೂಡ ಕಾದಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಗೊತ್ತಾಗುತ್ತೆ ಸೌಂಡ್ ಬರುತ್ತಲ್ಲ ಸೊ ಆವಾಗ ಈ ರೀತಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡಿರೋಂಥ ರೊಟ್ಟಿನ ಹಂಚಿನ ಮೇಲೆ ನಿಧಾನವಾಗಿ ಈ ರೀತಿ ಹಾಕಬೇಕಾಗುತ್ತೆ ಹಾಕಿದ್ಮೇಲೆ ರೊಟ್ಟಿನ ಅದನ್ನು ಸರಿಯಾಗಿ ಸುಕ್ಕನ್ನೆಲ್ಲ ಸರಿ ಮಾಡ್ಕೋಬೇಕು ನಂತರ ರೊಟ್ಟಿ ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಜೋರಾಗಿ ಇಟ್ಕೋಬಾರ್ದು ನೀರು ಹಚ್ಚೋ ತನಕ ಲೋ ಫ್ಲೇಮಲ್ಲೇ ಇರಬೇಕು ನಂತರ ಒಂದು ಬಟ್ಟೆ ಸಹಾಯದಿಂದ ರೊಟ್ಟಿಗೆ ನೀರನ್ನು ನಿಧಾನವಾಗಿ ಹಚ್ಚಬೇಕಾಗುತ್ತೆ ಫುಲ್ ಎಲ್ಲ ನೀರು ಹಚ್ಚಿದ ಮೇಲೆ ಚುಚ್ಕ ತಗೊಂಡ್ಬಿಟ್ಟು ಟರ್ನ್ ಮಾಡಬೇಕಾಗುತ್ತೆ ನೋಡಿ ನಿಧಾನಕ್ಕೆ ಹಚ್ಚಬೇಕು ಇಲ್ಲಾಂದರೆ ರೊಟ್ಟಿ ಕಿತ್ತೋಗುತ್ತೆ ಈ ರೀತಿ ಫಸ್ಟು ಸೈಡ್ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಚುಚ್ಕ ಸಹಾಯದಿಂದ ಈಗ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಒಂದು ಸೈಡು ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದೆ ಅಂತ ತುಂಬ ಸೀಸೋದ್ರಿಂದ ಚೆನ್ನಾಗಾಗಲ್ಲ ಸೊ ಅದರಿಂದ ಇಷ್ಟು ಬೆಂದರೆ ಸಾಕು ಇದನ್ನು ಇನ್ನೊಂದು ಸೈಡ್ ಕೂಡ ಸ್ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಸೈಡೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿ ನೋಡಿದ್ರಲ್ಲ ಫ್ರೆಂಡ್ಸ್ ಜೋಳದ ರೊಟ್ಟಿನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳೊಂದಿಗೆ ನಿಮ್ಮೆಲ್ಲರ ಗೆಳತಿ ಕವಿತಾ